ನಲ್ಲಿ ಟೀಚರ್ಸ್ ಮಾಡ್ಯೂಲ್ನ ಅಪ್ಡೇಟ್ ಮಾಡಲಿಕ್ಕೆ ಬಿಟ್ಟಿದ್ದಾರೆ ಅಪ್ಡೇಟ್ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರ ಮಾಹಿತಿನ ಅಪ್ಡೇಟ್ ಮಾಡಬೇಕು ಅಪ್ಡೇಟ್ ಮಾಡಿದ ನಂತರ ಅಲ್ಲಿ ಓವರ್ ಆಲ್ ಸ್ಟೇಟಸ್ನ ಕಂಪ್ಲೀಟ್ ಮಾಡಲಿಕ್ಕೆ ಹೊಸ್ದ ಆಪ್ಷನ್ ಬಿಟ್ಟಿದ್ದಾರೆ ಇದನ್ನು ಯಾವ ರೀತಿ ಕಂಪ್ಲೀಟ್ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ ಅದಕ್ಕೂ ಮುಂಚೆ ಸ್ನೇಹಿತರು ನನ್ನ ಯೂಟ್ಯೂಬ್ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಎಲ್ಲ ಶಿಕ್ಷಕರಿಗೂ ತಲುಪೋ ಹಾಗೆ ಶೇರ್ ಮಾಡಿ ಈ ವಿಡಿಯೋ ಲಿಂಕನ್ನು ಅಂತ ತಮ್ಮಲ್ಲಿ ಕೇಳ್ಕೊಂತ ಈಗ ನಾವು ಯು ಡೈಸ್ ಪ್ಲಸ್ನ ಅಪ್ಡೇಟ್ ಮಾಡಲಿಕ್ಕೆ ಇದಕ್ಕೆ ಸಂಬಂಧಪಟ್ಟ ಟೀಚರ್ಸ್ ಮಾಡ್ಯೂಲ್ನ ಅಪ್ಡೇಟ್ ಮಾಡಲಿಕ್ಕೆ ನಮ್ಮ ಮೊಬೈಲ್ ಇರ್ತಕ್ಕಂಥ ಈ ಒಂದು ಕ್ರೋಮ್ ಬ್ರೌಸರಲ್ಲಿ ಹೋಗೋಣ ಇಲ್ಲಿ ನಾವು ಸರ್ಚ್ ಬರಲಿ ಯು ಡೈಸ್ ಪ್ಲಸ್ ಅಂತ ಟೈಪ್ ಮಾಡಿದರೆ ಸಾಕು ಯು ಡೈಸ್ ಪ್ಲಸ್ ಅಂತ ಬರುತ್ತೆ ಇಲ್ಲಿ ಜಿ ಯು ಡೈಸ್ ಪ್ಲಸ್ ಜಿ ಒ ಡಾಟ್ ಇನ್ ಅಂತ ಯಾವುದಾದ್ರೂ ಒಂದು ಇಲ್ಲಿ ಲಿಂಕ್ ಇರ್ತಕ್ಕಂಥ ಲಿಂಕನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು ಇದ್ರ ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀನಿ ನಂತರ ನಮಗೆ ಈ ರೀತಿ ಯು ಡೇಸ್ ಪ್ಲಸ್ದು ಓಮ್ ಪೇಜ್ ಬರುತ್ತೆ ಇಲ್ಲಿ ಮೇಲೆ ಸ್ಕ್ರ್ಯಾಲ್ ಮಾಡಿ ಸ್ಕ್ರ್ಯಾಲ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಲಾಸ್ಟಲ್ಲಿ ಇಲ್ಲಿ ಒಂದು ಆಪ್ಷನ್ ಸಿಗುತ್ತೆ ನಮಗೆ ಇದನ್ನು ಸ್ವಲ್ಪ ಹುಡುಕಬೇಕಾಗತ್ತೆ ಈ ಆಪ್ಷನ್ ಇದೆ ಟೀಚರ್ಸ್ ಅಂತ ಒಂದು ಆಪ್ಷನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಾವು ಇಲ್ಲಿ ಯೂಸ್ ಲಾಗಿನ್ ಆಗೋಕ್ಕೆ ಮತ್ತೆ ಮೇಲೆ ಸ್ಕ್ರ್ಯಾಲ್ ಮಾಡಿ ಅನಂತರ ಲಾಗಿನ್ ಆಗಕ್ಕೆ ಬರುತ್ತೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡು ಕೇಳುತ್ತೆ ಕ್ಯಾಪ್ಚನ್ನು ಇಲ್ಲಿರೋದನ್ನ ಕೊಡಬೇಕು ಯೂಸರ್ ನೇಮು ಮತ್ತು ಪಾಸ್ವರ್ಡು ಯೂಸರ್ ನೇಮ್ ಬಂದು ಡೈಸ್ ನಂಬರ್ ಆಗಿರುತ್ತೆ ಆ ಡೈಸ್ ನಂಬರ್ನ ನಾವು ಎಂಟ್ರಿ ಮಾಡಬೇಕು ಈಗಾಗಲೇ ಹಿಂದೆ ಯು ಡೈಸ್ ಪ್ಲಸ್ ಅಪ್ಡೇಟ್ ಮಾಡಲಿಕ್ಕೆ ಎಲ್ಲರೂ ಸಹ ಇದನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ಪಾಸ್ವರ್ಡು ಇಲ್ಲಾಂದರೆ ಹೊಸ ಪಾಸ್ವರ್ಡನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ಫರ್ಗೆಟ್ ಪಾಸ್ವರ್ಡಲ್ಲಿ ಹೋಗಿ ಇದನ್ನ ಅದನ್ನ ಇರ್ತಕ್ಕಂಥದ್ನ ಯೂಸರ್ ನೇಮು ಮತ್ತು ಪಾಸ್ವರ್ಡನ್ನ ಕೊಡಬೇಕು ಇನ್ ಕೇಸ್ ಮತ್ತೆ ಮಿಸ್ ಆಗಿದೆ ಪಾಸ್ವರ್ಡು ಅಂದರೆ ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಅಂತ ಏನು ಕೆಳಗಡೆ ಇದೆ ಇದನ್ನು ಕೊಟ್ಟರೆ ನಮಗೆ ಈ ಇದಕ್ಕೆ ಯು ಡೈಸ್ಗೆ ರಿಜಿಸ್ಟರ್ ಆಗಿರೋಂಥ ಒಂದು ಮೊಬೈಲ್ ನಂಬರ್ಗೆ ಪಾಸ್ವರ್ಡು ಬರುತ್ತೆ ಇಲ್ಲಿ ನಾನು ಪಾಸ್ವರ್ಡ್ ಗೊತ್ತಿರೋದ್ರಿಂದ ಡೈರೆಕ್ಟ್ ಎಂಟ್ರಿ ಮಾಡ್ತೀನಿ ಇಲ್ಲಿ ಕ್ಯಾಪ್ಚವನ್ನು ಎಂಟ್ರಿ ಮಾಡ್ತೀನಿ ಓಕೆ ಆನಂತರ ಇಲ್ಲಿ ಲಾಗಿನ್ ಏನು ಆಪ್ಷನ್ ಇದೆ ಈ ಲಾಗಿನ್ ಆಪ್ಷನ್ನ ತೆಗೆದುಕೊಳ್ತೀನಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತಕ್ಕಂಥದ್ದು ಇದನ್ನೆಲ್ಲ ನಾನು ಮೊಬೈಲ್ನಲ್ಲೇ ಮಾಡ್ತಾಯಿದ್ದೀನಿ ಮೊಬೈಲ್ನಲ್ಲೇ ಮಾಡ್ಬೋದು ಇಲ್ಲಿ ನಾನು ಮಾಡಬೇ ಯಾವ ಶಾಲೆದು ಈ ಟೀಚರ್ಸ್ ಮಾಡಿಲ್ ಅಪ್ಡೇಟ್ ಆ ಶಾಲೆಯಲ್ಲಿ ಬಂದಿದೆ ಶಾಲೆ ಹೆಸರು ಡೈಸ್ ನಂಬರು ಎಲ್ಲ ಮಾಹಿತಿ ಇದೆ ಇಲ್ಲಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಈ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ಇದು ಕ್ಲಿಕ್ ಕಿಯರ್ ಟು ಓಪನ್ ಟೀಚರ್ಸ್ ಡಿ ಸಿ ಎಫ್ ಟು ಫಿಲ್ ದ ಡಾಟಾ ಅಂತ ಕೊಟ್ಟಿದ್ದಾರೆ ಈ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಆನಂತರ ನಮಗೆ ಇಲ್ಲಿ ಟೀಚರ್ಸ್ ಸಮ್ಮರಿ ರಿಪೋರ್ಟ್ ಅಂತ ಬರುತ್ತೆ ಅಂದರೆ ಇಲ್ಲಿ ನಾವು ಟೀಚರ್ಸ್ ಸಮ್ಮರಿ ರಿಪೋರ್ಟಲ್ಲಿ ನೋಡ್ಕೋಬೋದು ಇಲ್ಲಿ ಏನಪ್ಪ ಅಂತ ಅಂದರೆ ಮೊದಲನೇದಾಗಿ ಈ ಆಪ್ಷನ್ ಇದು ಹೊಸ್ದಾಗಿ ಬಿಟ್ಟಿರ್ತಕ್ಕಂಥದ್ದು ಇದನ್ನು ನಾವು ಇಲ್ಲಿ ಕ್ಲಿಕ್ ಮಾಡಿ ಕಂಪ್ಲೀಟ್ ಮಾಡಬೇಕು ಅಂದರೆ ಇದು ಯಾವಾಗ ಕಂಪ್ಲೀಟ್ ಮಾಡಬೇಕು ಅಂದರೆ ಇಬ್ರು ಶಾಲೆಯಲ್ಲಿರ್ತಕ್ಕಂಥ ಟೀಚರ್ಸ್ ಬಯೋಡೇಟಾ ಅಪ್ಡೇಟ್ ಆದಮೇಲೆ ನಂತರ ಅದು ಮಾಡಬೇಕು ಇಲ್ಲಿ ಅಪ್ಡೇಟ್ ಆಗಿದೆ ಇಲ್ಲ ಅಂತ ನಮಗೆ ಗೊತ್ತಾಗೋದು ಇಲ್ಲಿ ಗೊತ್ತಾಗತ್ತೆ ನಮಗೆ ಇಲ್ಲಿ ಬೇಕಂದರೆ ಡೆಸ್ಕ್ಟಾಪ್ ಸೈಡ್ ಇದಕ್ಕೆ ಹಾಕಲಿ ಡೆಸ್ಕ್ ಟಾಪ್ ಸೈಟ್ ಈ ಆಪ್ಷನ್ ಕ್ಲಿಕ್ ಮಾಡ್ಕೊಂಡ್ರೆ ನಮಗೆ ಸ್ಕ್ರೀನ್ ಫುಲ್ ಸ್ಕ್ರೀನಾಗಿ ಕಾಣಿಸುತ್ತೆ ಗೊತ್ತಾಗುತ್ತೆ ಇಲ್ಲಿ ನೋಡ್ತಾ ಇದ್ದೀವಿ ಇಲ್ಲಿ ಟೋಟಲ್ ಟೀಚರ್ಸು ಎಷ್ಟು ಈ ಶಾಲೆಯಲ್ಲಿ ರೆಗ್ಯುಲರ್ ಟೀಚರ್ಸು ಎಷ್ಟು ಚೆನ್ನಾಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಒಂದು ಅಂತ ಬಂದಿದೆ ಇಲ್ಲಿ ಎರಡು ಬರಬೇಕು ಸೊ ನೆಕ್ಸ್ಟು ನಾನ್ ರೆಗ್ಯುಲರ್ ಟೀಚರ್ಸ್ ಜೀರೋ ಇದೆ ಓಕೆ ಅದು ಸರಿ ಇದೆ ನೆಕ್ಸ್ಟ್ ಟೋಟಲ್ ಟೀಚಿಂಗ್ ಸ್ಟಾಫ್ ಇನ್ನು ಪೊಸಿಷನ್ ಎ ಪ್ಲಸ್ ಬಿ ಅಂತ ಇದೆ ಇದು ಒಂದು ಅಂತ ಇದೆ ಒಂದು ಅಂದರೆ ಒಂದು ಕಂಪ್ಲೀಟ್ ಆಗಿದೆ ಇನ್ನೊಂದು ಇನ್ಕಂಪ್ಲೀಟ್ ಅಂತ ತೋರಿಸ್ತಾ ಇದೆ ಇದು ಇಂಪಾರ್ಟೆಂಟು ಇನ್ಕಂಪ್ಲೀಟ್ ಆಗಿರೋದನ್ನ ಕಂಪ್ಲೀಟ್ ಮಾಡಿದ ನಂತರ ಇಲ್ಲಿ ಟೋಟಲ್ ಟೀಚರ್ಸ್ ಒಂದು ಬದಲು ಎರಡು ಬರುತ್ತೆ ಅಲ್ಲಿ ಸೊ ಇನ್ನೊಬ್ಬರು ಟೀಚರ್ಸ್ ಇಲ್ಲಿ ಬಯೋಡೇಟಾ ಅಪ್ಡೇಟ್ ಆಗಿಲ್ಲ ಅಪ್ಡೇಟ್ ಆಗಿದರೆ ಇಲ್ಲಿ ಝೀರೋ ಬರುತ್ತೆ ಜೀರೋ ಬಂದರೆ ನಮಗೆ ನೆಕ್ಸ್ಟು ಇದೆಲ್ಲ ಅಪ್ಡೇಟ್ ಆಗಿದೆ ಅಂತ ಗೊತ್ತಾಗುತ್ತೆ ಆನಂತರ ಇದನ್ನ ಕ್ಲಿಕ್ ಇಯರ್ ಟು ಮಾರ್ಕ್ ಕಂಪ್ಲೀಟ್ ಅಂತ ಏನಿದೆ ಇದರಲ್ಲಿ ಹೋಗಿ ನಾವು ಕಂಪ್ಲೀಟ್ ಮಾಡಬೇಕು ಅಲ್ಲಿ ಯಾವುದರಲ್ಲಿ ಇನ್ಕಂಪ್ಲೀಟಲ್ಲಿ ಇಲ್ಲಿ ಜೀರೋ ಇದ್ದರೆ ಸೊ ಇಲ್ಲಿ ಝೀರೋ ಇಲ್ಲದೇ ಇರೋದ್ರಿಂದ ಒಂದು ಇನ್ಕಂಪ್ಲೀಟ್ ಇದೆ ಅದನ್ನ ಕಂಪ್ಲೀಟ್ ಮಾಡೋಣ ಇನ್ಕಂಪ್ಲೀಟ್ ಅಂತ ಏನಿದೆ ಈ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇದನ್ನ ಕಂಪ್ಲೀಟ್ ಮಾಡಬೇಕಂದ್ರೆ ಈ ಸಂಖ್ಯೆ ಮೇಲೆ ಕ್ಲಿಕ್ ಮಾಡಬೇಕು ಇದನ್ನ ಕ್ಲಿಕ್ ಮಾಡ್ತೀನಿ ಈ ರೀತಿ ಅವ್ರದ್ದು ಯಾವ ಶಿಕ್ಷಕರದ್ದು ಇನ್ಕಂಪ್ಲೀಟ್ ಇದೆ ಅದನ್ನು ಈ ರೀತಿ ಡೀಟೇಲ್ನ ತೋರಿಸುತ್ತೆ ಇಲ್ಲಿ ನಮಗೆ ಆ ಟೀಚರ್ಸ್ ಎಲ್ಲ ಬಯೋಡೇಟಾ ಇಲ್ಲಿ ಆಟೋಮೆಟಿಕಲಿ ಬರುತ್ತೆ ಇನ್ಕಂಪ್ಲೀಟ್ ಅಂತ ಇಲ್ಲಿ ಸ್ಟೇಟಸ್ ಇನ್ಕಂಪ್ಲೀಟ್ ಅಂತ ಇದೆ ಸೊ ಇದನ್ನ ಕಂಪ್ಲೀಟ್ ಮಾಡಬೇಕು ಅಂದರೆ ಇಲ್ಲಿ ಮೂರು ಮೇಯ್ನ್ ಆಪ್ಷನ್ ಇದೆ ಈ ಮೂರು ಈ ಮೂರು ಮಾಹಿತಿಗಳನ್ನ ಕಂಪ್ಲೀಟ್ ಮಾಡಿದ ನಂತರ ಅದು ಕಂಪ್ಲೀಟ್ ಆಗುತ್ತೆ ಒಂದು ಜನರಲ್ ಪ್ರೊಫೈಲು ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗು ಎರಡರದು ಟ್ರೈನಿಂಗ್ ಆ್ಯಂಡ್ ಅದರ್ಸ್ ಅಂತ ಐತಲ್ಲ ಈ ಮೂರನ್ನೂ ಒಂದೊಂದನ್ನೇ ಕ್ಲಿಕ್ ಮಾಡಿ ಕಂಪ್ಲೀಟ್ ಮಾಡಬೇಕು ಮೊದಲನೇದು ಜನರಲ್ ಇನ್ಫಾರ್ಮೇಷನ್ನ ನೋಡ್ತೀನಿ ಇಲ್ಲಿ ಡೆಸ್ಕ್ಟಾಪ್ ಸೈಡ್ ಮುಟ್ಕ್ರಿಂದ ಎಲ್ಲ ಫುಲ್ ಡೀಟೇಲ್ ಹಾಕೊಂಡು ಬರುತ್ತೆ ಇಲ್ಲಿ ಏನು ಕೆಲವ ಎಲ್ಲ ಮಾಹಿತಿನೂ ಅಲ್ಲೇ ಬರುತ್ತೆ ಮೇನು ಮುಖ್ಯವಾಗಿ ನಾವು ಏನೇನು ಮಾಹಿತಿ ಫೀಡ್ ಮಾಡಬೇಕು ಅದನ್ನು ಖಾಲಿ ಇದೆ ಅಂಥದನ್ನ ಸೆಲೆಕ್ಟ್ ಮಾಡಿ ಫೀಡ್ ಮಾಡಬೇಕು ಇಲ್ಲಿ ಮೇಲ್ ಐ ಡಿ ಖಾಲಿ ಇದೆ ಮೇಲ್ ಐ ಡಿನ ಕೊಡ್ತೀನಿ ನಾನು ಇನ್ನು ಆಧಾರ್ ನಂಬರ್ ಆಫ್ ಟೀಚರ್ ಅಂತ ಇದೆ ಅದನ್ನ ಇಲ್ಲಿ ಕೊಡಬೇಕಾಗತ್ತೆ ಕಂಪಲ್ಸರಿ ಏನಿಲ್ಲ ಅದು ಮತ್ತು ಇಲ್ಲಿ ಲಾಸ್ಟ್ ಅಪ್ಡೇಟ್ ಅಂತ ಏನಿದೆ ಈ ಅಪ್ಡೇಟನ್ನು ಕೊಡಬೇಕು ಸೊ ಈ ರೀತಿ ಬಂದರೆ ಎಲ್ಲೋ ಯಾವುದು ಮಿಸ್ ಆಗಿದೆ ಅಂತ ಗೊತ್ತಾಯಿತು ಇಲ್ಲಿ ಇದು ಟ್ರೇಡ್ ಆ್ಯಂಡ್ ಡಿಗ್ರಿ ಇದು ಸೆಲೆಕ್ಟ್ ಆಪ್ಷನ್ ಇದೆ ಇದನ್ನು ನಾನು ಕೊಡಬೇಕು ಇಲ್ಲಿ ಈ ಆಪ್ಷನ್ನ ಇಲ್ಲಿ ಕೊಡ್ತೀನಿ ಕೊಟ್ಟ ನಂತರ ಮತ್ತೆ ಏನು ಮಾಡ್ತೀನಿ ಇಲ್ಲಿ ಆಧಾರ್ ನಂಬರು ಕಂಪಲ್ಸರಿ ಇದೆ ಪ್ರೊವೈಡ್ ಆಧಾರ್ ನಂಬರ್ ಸೊ ಆಧಾರ್ ನಂಬರ್ನ ಎಂಟ್ರಿ ಮಾಡಿ ಆನಂತರ ಇದನ್ನ ಕಂಪ್ಲೀಟ್ ಮಾಡ್ತೀನಿ ಆನಂತರ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿದ್ದೀನಿ ಈಗ ಅಪ್ಡೇಟ್ ಕೊಡ್ತೀನಿ ಅಪ್ಡೇಟ್ ಕೊಟ್ಟ ನಂತರ ಇಲ್ಲಿ ಈ ರೀತಿ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬಂದೋಗುತ್ತೆ ನೆಕ್ಸ್ಟ್ ಆಪ್ಷನ್ನ ತೆಗೆದುಕೊಂಡಿದ್ದೀನಿ ನೆಕ್ಸ್ಟ್ ಆಪ್ ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗನ್ನು ಈ ಇನ್ಫಾರ್ಮೇಷನ್ನು ಈ ಇನ್ಫಾರ್ಮೇಷನ್ಲಿ ಅಪಾಯಿಂಟೆಡ್ ಲೆವೆಲ್ ಅಂತ ಇದೆ ಇದು ಫಸ್ಟ್ ಆಪ್ಷನ್ ಕೊಡ್ತೀನಿ ಪ್ರೈಮರಿ ಟೀಚರ್ ಅಂತ ನೆಕ್ಸ್ಟು ಇಲ್ಲಿ ವೆದರ್ ಟೀಚರ್ ಈಸ್ ಟೀಚಿಂಗ್ ಅಟ್ ಅದರ್ ಸ್ಕೂಲ್ ಆ್ಯಸ್ ಗೆಸ್ಟ್ ಅಂತ ಇದೆ ಇದನ್ನು ಅಂತ ಕೊಡ್ತೀನಿ ನಂತರ ಇಲ್ಲಿ ಮತ್ತೆ ಅಪ್ಡೇಟ್ ಅಂತ ಏನು ಆಪ್ಷನ್ ಇದೆ ಈ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಓಕೆ ಇದು ಇಲ್ಲಿ ಈ ರೀತಿ ಸಕ್ಸಸ್ಫುಲ್ ಅಂತ ಬಂದು ಹೋಗುತ್ತೆ ಫ್ಲಾಪಿ ಅನಂತರ ಇನ್ನೊಂದು ಆಪ್ಷನ್ ಇದೆ ಇದು ಟ್ರೈನಿಂಗ್ ಆ್ಯಂಡ್ ಅದರ್ಸ್ ಅಂತ ಇದರಲ್ಲಿ ನಮಗೆ ಕೆಲವೊಂದು ಆಪ್ಷನ್ ಯಾವುದು ಬೇಕು ಅದನ್ನು ಅಪ್ಡೇಟ್ ಮಾಡ್ಬೋದು ಇದು ಅಪ್ಡೇಟ್ ಅಂತ ಬರುತ್ತೆ ಮತ್ತು ಮೂರು ಆಪ್ಷನ್ನ ಅಪ್ಡೇಟ್ ಮಾಡಿ ಆದ ನಂತರ ಇಲ್ಲೆಲ್ಲ ಮೂರು ಆಪ್ಷನ್ನ ಅಪ್ಡೇಟ್ ಮಾಡಿದ್ದೀನಿ ಆನಂತರ ಇಲ್ಲಿ ನಾವು ಬ್ಯಾಗ್ ಬರಬೇಕು ಬ್ಯಾಗ್ ಬರಬೇಕು ಅಂದ್ರೆ ಸ್ಕೂಲ್ ಡ್ಯಾಶ್ ಬೋರ್ಡ್ ಐತಲ್ಲ ಇದು ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಅಥವಾ ಹೊಸ ಶಾಲೆಗೆ ಹೊಸ ಟೀಚರ್ ಏನಾದರೂ ಇದ್ದರೆ ಇಲ್ಲಿ ಆ್ಯಡ್ ಮಾಡಬೇಕು ನಾನೀಗ ಈ ಸ್ಕೂಲ್ ಡ್ಯಾಶ್ ಬೋರ್ಡ್ ಕ್ಲಿಕ್ ಮಾಡ್ತೀನಿ ಯಾಕೆ ಬಂದು ಅಂದರೆ ಸ್ಟೇಟಸ್ ಓವರ್ ಆಲ್ ಸ್ಟೇಟಸ್ನ ನಾವಿಲ್ಲಿ ಕಂಪ್ಲೀಟ್ ಮಾಡಬೇಕು ಕಂಪ್ಲೀಟ್ ಮಾಡೋಕ್ಕೂ ಮುಂಚೆ ಆಗಲೇ ನೋಡಿದ್ವಲ್ಲ ಇದು ಟೋಟಲ್ ಟೀಚರ್ಸು ಕಂಪ್ ನಾ ಇನ್ಕಂಪ್ಲೀಟ್ ಅಂತ ಇಲ್ಲಿ ಇನ್ಕಂಪ್ಲೀಟ್ ಈಗ ಕಂಪ್ಲೀಟ್ ಮಾಡ್ದೇ ಆದರೂ ಇನ್ಕಂಪ್ಲೀಟಲ್ಲಿ ಇಲ್ಲಿ ತೋರಿಸ್ತಾ ಇದೆ ಕಂಪ್ಲೀಟ್ ಆಗಿದೆ ಅದಕ್ಕೆ ಏನು ಮಾಡಬೇಕು ಅಂದರೆ ಇಲ್ಲೊಂದು ರೀಫ್ರೆಶ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಇದನ್ನು ರೀಫ್ರೆಶನ್ನು ಮಾಡಬೇಕು ಈ ಆಪ್ಷನ್ ಇದ್ರ ಮೇಲೆ ಕ್ಲಿಕ್ ಮಾಡಿರೋದು ರೀಫ್ರೆಶ್ ಅಂದರೆ ನಾವು ಮಾಡಿರೋಂಥದ್ದು ಅಪ್ಡೇಟ್ ಆಗುತ್ತೆ ಅಲ್ಲಿಗೆ ಸರಿಯಾಗುತ್ತೆ ಸೊ ಈಗ ನೋಡಿ ಅದು ಇನ್ಕಂಪ್ಲೀಟ್ ಝೀರೋ ಆಯಿತು ಟೋಟಲ್ಲು ಒನ್ ಆಯಿತು ರೆಗ್ಯುಲರು ಈಗ ಇಲ್ಲಿ ಇಬ್ಬರೂ ಟೀಚರ್ಸು ಬಂದಿದೆ ಒಂದು ಟೋಟಲ್ ಟೀಚರ್ಸ್ ಎರಡು ಅಂತ ಇದೆ ಇನ್ಕಂಪ್ಲೀಟು ಝೀರೋ ಅಂತ ಇದೆ ಇದು ಇನ್ಕಂಪ್ಲೀಟ್ ಝೀರೋ ಅಂತ ಅಂದರೆ ಅದು ಕನ್ಫರ್ಮ್ ಪಕ್ಕ ಇಲ್ಲಿ ಈ ಶಾಲೆಯಲ್ಲಿರ್ತಕ್ಕಂಥ ಇಬ್ಬರು ಶಿಕ್ಷಕರಿದ್ದಾರೆ ಟೋಟಲ್ ಇಬ್ಬರದು ಅಪ್ಡೇಟ್ ಆಗಿದೆ ಅನ್ನೋ ಇನ್ಫಾರ್ಮೇಷನ್ ಇಲ್ಲಿ ನಮಗೆ ಗೊತ್ತಾಗುತ್ತೆ ಆನಂತರ ಕ್ಲಿಕ್ ಟು ಮಾರ್ಕ್ ಕಂಪ್ಲೀಟ್ ಅಂತ ಏನು ಆಪ್ಷನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಇದನ್ನ ಕಂಪ್ಲೀಟ್ ಮಾಡಬೇಕು ಲಾಸ್ಟ್ ಫೈನಲ್ ಓವರ್ ಆಲ್ ಸ್ಟೇಟಸ್ ಅಪ್ಡೇಟ್ ಅಂತ ಸೊ ಇಲ್ಲಿ ನಾಟ್ ಕಂಪ್ಲೀಟೆಡ್ ಅಂತ ಇದೆ ಸೊ ಇಲ್ಲಿ ಬಂದರೆ ನಮಗೆ ಇದೆಲ್ಲ ಓಕೆ ನೋಡಿದ್ದೀವಿ ಆಗಲೇ ರಿಮಾರ್ಕ್ಸ್ ಅಂತ ಇದೆ ರಿಮಾರ್ಕ್ಸಲ್ಲಿ ನಾವು ಏನಾದರೂ ಇದ್ರ ಬಗ್ಗೆ ಎಂಟ್ರಿ ಮಾಡಬೇಕು ಇಲ್ಲ ಅಂದರೆ ಇಲ್ಲಿ ಕೊಟ್ಟಿರೋಂಥ ಅಲ್ಲ ಸರಿ ಇದೆ ಅನ್ನೋ ರೀತಿಯಲ್ಲಿ ಇದೆ ನನಗೆ ಸ್ವಲ್ಪ ನನಗೆ ಇಷ್ಟ ಅರ್ಥ ಆಗ್ತಾಯಿದೆ ಅಂತ ಮ್ಯಾಗ ಬೇರೆ ಏನಾದರೂ ಇದು ಅನಿಸಿದರೆ ಅದನ್ನು ರಿಮಾರ್ಕ್ಸ್ ಟೈಪ್ ಮಾಡಿ ರಿಮಾರ್ಕ್ಸ್ ಟೈಪ್ ಮಾಡಲೇಬೇಕು ಇಲ್ಲಿ ಕೊಟ್ಟಿದ್ದಾರೆ ಟೈಪ್ ಮಾಡ್ದಲೇ ನಾವು ಸ್ವಲ್ಪ ಸ್ಟೇಟಸ್ ಅಪ್ಡೇಟ್ ಕೊಟ್ಟಕ್ಕೆ ಹೋದರೆ ಇಲ್ಲಿ ಇದೊಂದು ಆಪ್ಷನ್ನು ಐ ಆರ್ ಬೈ ಡಿಕ್ಲೇರ್ಡ್ ಆ್ಯಂಡ್ ಸರ್ಟಿಫೈ ದ ಫಾಲೋಯಿಂಗ್ ಪಾಯಿಂಟ್ಸ್ ಆ್ಯಂಡ್ ಮಾರ್ಕ್ ಡಾಟಾ ಇದು ಈ ಚೆಕ್ ಬಾಕ್ಸ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ನಂತರ ರಿಮಾರ್ಕ್ಸ್ನ ಕೊಡಬೇಕು ರಿಮಾರ್ಕ್ಸ್ ಕೊಟ್ಬಿಟ್ಟು ಅಪ್ಡೇಟ್ ಸ್ಟೇಟಸ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಸೊ ರಿಮಾರ್ಕ್ಸ್ನ ಕೊಡ್ತೀನಿ ಸೊ ಸ್ಟೇಟಸ್ ಅಪ್ಡೇಟ್ ಸ್ಟೇಟಸ್ ಅಂತೈತೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಆನಂತರ ಇಲ್ಲಿ ಈ ರೀತಿ ಇನ್ನೊಂದು ಫ್ಲಾಫಿ ಬರುತ್ತೆ ಆರ್ ಯು ಶೂರ್ ಟು ಅಪ್ ಅಪ್ಡೇಟ್ ದ ಸ್ಟೇಟಸ್ ಅಂತ ಕೇಳುತ್ತೆ ಇಲ್ಲಿ ಕನ್ಫರ್ಮ್ ಅಂತ ಏನಿದೆ ಈ ಕನ್ಫರ್ಮ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಝೂಮ್ ಮಾಡ್ಕೊಂಡು ನಾನು ಕ್ಲಿಕ್ ಮಾಡ್ತೀನಿ ಸೊ ನಂತರ ಇಲ್ಲಿ ಕಂಪ್ಲೀಟೆಡ್ ಅಂತ ಬರುತ್ತೆ ಇಲ್ಲಿ ಕಂಪ್ಲೀಟೆಡ್ ಅಂತ ಬಂದು ಹೋಗುತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ ಓವರ್ ಆಲ್ ಸ್ಟೇಟಸ್ ಮಾರ್ಕ್ಡ್ ಕಂಪ್ಲೀಟೆಡ್ ಅಂತ ಇದೆ ಇದು ನಮಗೆ ಬೇಕಾಗಿದೆ ಇದು ಹೊಸದಾಗಿ ಬಿಟ್ಟಿದ್ದಂಥದ್ದು ಈಗ ಇದನ್ನು ಅಪ್ಡೇಟ್ ಮಾಡಿ ಕಂಪ್ಲೀಟ್ ಮಾಡಿದ್ದೀವಿ ಸೊ ಇದಾಗಿದೆ ಅಂದರೆ ಅಲ್ಲಿಗೆ ಓವರ್ ಆಲ್ ಕಂಪ್ಲೀಟ್ ಆಗಿದೆ ಎಲ್ಲ ಟೀಚರ್ಸ್ ಸಂಖ್ಯೆ ಇಲ್ಲಿ ಅಪ್ಡೇಟ್ ಆಗಿದೆ ಸೊ ಇದುವರೆಗೂ ತುಂಬ ಡೀಪಾಗಿ ಇದು ವೀಡಿಯೋ ತೆಗೆದುಕೊಂಡೆ ಎಲ್ಲ ವಿಷಯನೂ ಹೇಳಿದ್ದೀನಿ ನಿಧಾನವಾಗಿ ಸೊ ಎಲ್ಲ ವೀಡಿಯೋನ ನೋಡಿದ್ದೀರಾ ಇದುವರೆಗೂ ಎಲ್ಲ ತಾಳ್ಮೆ ನೋಡಿದಕ್ಕೆ ತಮಗೆಲ್ಲರಿಗೂ ಸಹ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಮತ್ತೊಂದು ವೀಡಿಯೋ ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಲ್ಲ